ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ KCET ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. KCET ಏನಂದರೆ ಸಾಕಷ್ಟು ವಿದ್ಯಾರ್ಥಿ ಕೂಡ ಕಾಯ್ತಾ ಇದ್ರಿ, KCET ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಆಗ್ಬಿಡ್ತಾರೆ ಅಂತ. ಅಫಿಷಿಯಲಿ KCET ಕೀ ಆನ್ಸರ್ ಅನೌನ್ಸ್ ಮಾಡಿದ್ದಾರೆ. ನೀವು ಹೋಗಿ ಜಸ್ಟ್ KE ಅಂತ ಟೈಪ್ ಮಾಡಿ ಗೂಗಲ್ ಕ್ರೋಮಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು, ಅಥವಾ ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ನಿಮಗೆ ತೊಂದರೆ ಆದರೆ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಮತ್ತು ಏನು ತಪ್ಪು ಮಾಡಬೇಡಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ಒಂಥರ ಭಯಪಡಬೇಡಿ, ನಮ್ಮದು ಇಷ್ಟು ಮಾರ್ಕ್ಸೇ ಬಂದಿದೆ ಹಿಂಗಾಗಿದೆ ಅಂತ ಭಯಪಡಬೇಡಿ. ಯಾಕಂದರೆ ನಿಮಗೆ ಎಷ್ಟೇ ಏನು ಮಾರ್ಕ್ಸ್ ಬಂದಿದೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಆರಾಮಾಗಿ ನಿಮಗೆ ಸಿಗುತ್ತೆ ಎಲ್ಲ ಕಾಲೇಜಲ್ಲಿ. ಅಂದರೆ ಫಾರ್ಮಸಿ ಆಗಿರ್ಬೋದು, ಡಿ ಫಾರ್ಮ ಬಿ ಫಾರ್ಮಸಿ ಚಾನ್ಸಸ್ ಜಾಸ್ತಿ ಇದೆ. ಅಂದ್ಬಿಟ್ಟು ಬೇರೆ ಬೇರೆ ಕೋರ್ಸ್ಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣ ಬಗ್ಗೆ ಅಗ್ರಿಕಲ್ಚರು ವೆಟರ್ನರಿ ವರ್ಷಕ್ಕೆ ಚಾನ್ಸ್ ಕಡಿಮೆ ಇದೆ. ನಿಮ್ಮದು ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ನಿಮಗೆ ಯಾವ ಬ್ರ್ಯಾಂಚ್ ಬೇಕೋ ಆ ಬ್ರ್ಯಾಂಚ್ ಸಿಗುತ್ತೆ, ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಗಬಹುದು, ಇಲ್ಲಾಂದರೆ ಬೇರೆ ಕಾಲೇಜ್ ಸಿಗುತ್ತೆ. ನೀವು ಜಸ್ಟ್ KE ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಇತ್ತೀಚಿನ ಪ್ರಕರಣಗಳ ಅಂತ ಒಂದು ಕಾಲಮ್ ಕಾಣುತ್ತಿದೆ. ಆ ಇತ್ತೀಚಿನ ಪ್ರಕರಣ ಕಾಲಮನ್ನು ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ 1-9 ಜೀವಶಾಸ್ತ್ರ, 1-9 ಗಣಿತ, 1-9 ರಾಸಾಯನಿಕ ಶಾಸ್ತ್ರ, 1-9 ಭೌತಶಾಸ್ತ್ರ, ಅವನ ತಾತ್ಕಾಲಿಕ ಕೀ ಉತ್ತರಗಳು ಅಂತ ಬಿಟ್ಟಿದ್ದಾರೆ. ಆ ಕೀ ಉತ್ತರಗಳನ್ನು ನೀವು ಹೋಗಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ PDF. ಡೌನ್ಲೋಡ್ ಆದಮೇಲೆ ನೀವು ನೋಡ್ಬೋದು ನಿಮಗೆ ಏನು ತಪ್ಪಿದೆ, ಏನು ಮಿಸ್ಟೇಕ್ ಇದೆ, ಏನು ಎತ್ತ ಅಂತ ನೀವು ಅಫಿಷಿಯಲಾಗಿ ನೀವು ನೀಟಾಗಿ ನೋಡ್ಬೋದು. ನಿಮಗೆ ಒಂದು ಐಡಿಯಾ ಬರುತ್ತೆ ನಮ್ಮದು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಐಡಿಯಾ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ.